ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಸ್ಟೆಪ್ಸ್ ತೊಗೊಳ್ತಿದ್ದಾರೆ ಅಂದರೆ ನಮಗೆಲ್ಲ ಒಂದು ಹೋಪ್ ಅದು, ನಮಗೂ ಈ ಥರ ಆಗಬೇಕು, ನಮ್ಮಲ್ಲೂ ಆಗಬೇಕು ಅನ್ನೋದು ಒಂದು. ಚುನಾವಣೆ ಬಂದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಚುನಾವಣೆ ಆದ ಕೂಡಲೇ ಜನರ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಇನ್ನೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಫ್ರೀ ಬೀಸು, ಆ ಪ್ರಣಾಳಿಕೆ, ಅವರ ಆಶ್ವಾಸನೆಗಳು, ಘೋಷಣೆಗಳು ನೋಡಿದ್ರೆ ಭಯ ಆಗ್ತಿದೆ. ಆದರೆ ಮೇಡಮ್, ಇವತ್ತಿನ ಒಂದು ಈ ಚುನಾವಣಾ ದಿನಗಳು ಇನ್ನೇನು ದಿನಗಳಲ್ಲಿ ನಡೀತಾ ಇದೆ, ಚುನಾವಣೆ ಬರುವಂತಹ ಸಮಯ, ತಾವು ಹೇಳಿದ ಹಾಗೆ ನಿಜಕ್ಕೂ ಮೋದಿಯವರ ಆಡಳಿತ ಅಂತ ಬಂದಾಗ ಬಹಳಷ್ಟು ಮಿಸ್ಲೀಡ್ ಆಗಿರುವಂಥದ್ದು, ಬೆಲೆ ಏರಿಕೆ ಒಂದು ವಿಷಯನ ತೆಗೆದುಕೊಂಡಾಗಿರ್ಬೋದು, ಸಾಕಷ್ಟು ಒಂದು ಇಷ್ಟು ವರ್ಷ ನಡೆದ ಅಧಿಕಾರ ಆಗಿರಬಹುದು, ಈಗ ಆಗಿರುವಂತಹ ಬದಲಾವಣೆಗಳಾಗಿರ್ಬೋದು, ಆ ನಿಟ್ಟಿನಲ್ಲಿ ತಾವು ಮೊನ್ನೆ ಮಾತಾಡೋದನ್ನು ಕೂಡ ಕೇಳ್ತೇನೆ ನಾನು. ಒಂದು ಮಾದರಿ ರಾಜ್ಯ ಅಂದರೆ ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರು ಬಂದಾಗ ಕೂಡ ತಾವು ಪಾಲ್ಗೊಳ್ತೀರಿ, ಅವರ ಒಂದು ಆಡಳಿತ ವೈಖರಿ ಆಗಿರ್ಬೋದು ಒಂದು ಮಾದರಿ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿ ಒಂದು ಆಡಳಿತ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಿ? ಅಂದರೆ ಈಗ ನೋಡಿ, ಈ ಈ ಕ್ರೈಮಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅಥವಾ ಅಕ್ರಮದಲ್ಲಿ ಅಥವಾ ಭ್ರಷ್ಟಾಚಾರದಲ್ಲಿ, ಅವರ ವಿರುದ್ಧ ಯೋಗಿ ಅವರು ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಸ್ಟೆಪ್ಸ್ ತೊಗೊಳ್ತಿದ್ದಾರೆ ಅಂದರೆ ನಮಗೆಲ್ಲ ಒಂದು ಹೋಪ್ ಅದು, ನಮಗೂ ಈ ಥರ ಆಗಬೇಕು, ನಮ್ಮಲ್ಲೂ ಆಗಬೇಕು ಅನ್ನೋದು ಒಂದು. ಈ ರೀತಿ ನಮಗೆ ನಮ್ಮ ಜಿಲ್ಲೆಯಲ್ಲೂ ಒಂದು ರೀತಿಯ ಅಕ್ರಮ ಒಂದು ನಿರಂತರವಾಗಿ ನಡೀತಾನೇ ಇದೆ. ನಾನು ಅದರ ವಿರುದ್ಧ ಒಂದು ಫೈಟ್ ಮಾಡಿದಾಗ ಏನೆಲ್ಲ ಯಾರೆಲ್ಲ ಅದರ ನನ್ನ ಮೇಲೆ ಯಾವ ರೀತಿ ಮಾತಾಡಿದ್ರು ಅನ್ನೋದು ಅದೆಲ್ಲ ನಡೀತಾನೆ ಬಂದಿದೆ. ಸೊ ನಮಗೂ ಆ ಥರ ಆಸೆ ಇರುತ್ತೆ, ನಮ್ಮಲ್ಲೂ ಈ ಅಕ್ರಮವನ್ನು ತಡೆಯುವಂಥ ಒಂದು ಸರ್ಕಾರ ಬರಬೇಕು ಅನ್ನೋದು. ಅದು ಬೇರೆ ಎಲ್ಲೂ ಪಾಸಿಬಿಲಿಟಿ ಕಾಣ್ತಿಲ್ಲ ನಮಗೆ. ಅದು ಡೆಫಿನೆಟ್ಲಿ ಬಿ ಜೆ ಪಿ ಒಂದೇ ನಮಗಿರೋ ಆಯ್ಕೆ. ಈ ಥರದ ಒಂದು ನಮಗೆ ಆಡಳಿತ ಬೇಕು ಅನ್ನೋದಾದರೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ಪು ಅನ್ನೋದು ಅವಶ್ಯಕತೆ ಇರುತ್ತೆ. ಸೊ ಜನಕ್ಕೆ ಅದು ಅರ್ಥ ಆಗಬೇಕು. ಒಂದು ಕಡೆ ನೋಡಿದ್ರೆ ನಿಮಗೆ ಕುಟುಂಬ ರಾಜಕಾರಣ, ಬರೀ ಒಂದೇ ಕುಟುಂಬ ಅವ್ರನ್ನೇ ಬೆಳೆಸ್ಕೊಂಡು ಬರ್ತಾರೆ, ಚುನಾವಣೆ ಅದೇ ನೋಡಿ ಎಷ್ಟು ಅವರು ಮೋಸದ ಮಾತುಗಳನ್ನ ಜನ ಅದು ಯಾವ ರೀತಿ ಏಮಾರ್ತಿದ್ದಾರೆ ಅನ್ನೋದು ಆಶ್ಚರ್ಯ ಆಗುತ್ತೆ, ಒಂದೊಂದ್ಸಲ ಬೇಜಾರಾಗುತ್ತೆ. ಚುನಾವಣೆ ಬಂದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ, ಚುನಾವಣೆ ಆದ ಕೂಡಲೇ ಜನರ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನು ಅವ್ರನ್ನ ಯಾವ ರೀತಿ ನಾವು ಅಂದರೆ ಬದಲಾವಣೆಯನ್ನು ತರಬೇಕು ಅನ್ನೋ ಆಸೆ ಅಷ್ಟೆ. ಈಗ ಇನ್ನೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಫ್ರೀ ಬೀಸು, ಆ ಪ್ರಣಾಳಿಕೆ, ಅವರ ಆಶ್ವಾಸನೆಗಳು, ಘೋಷಣೆಗಳು ನೋಡಿದ್ರೆ ಭಯ ಆಗ್ತಿದೆ. ಹೌದು ಅಲ್ಲ, ಉಚಿತ ಪ್ರಯಾಣ ಅಂತಾರೆ, ಉಚಿತ ಕರೆಂಟ್ ಅಂತಾರೆ, ಎಲ್ಲವೂ ನಿಜವಾಗ್ಲೂ ವಾಸ್ತವದಲ್ಲಿ ಉಚಿತವಾಗಿ ಸಿಗೋದು ಸಮಸ್ಯೆ ಸಲಹೆ ಮಾತ್ರ. ಅಲ್ಲಲ್ಲ, ನೀವು ಎಲ್ಲಿಂದ ತಂದು ಕೊಡ್ತೀರಿ, ಎಲ್ಲಿಂದ, ಫ್ರಮ್ ವೇರ್ ಆರ್ ಯು ಗೋಯಿಂಗ್ ಟು ಗಿವ್ ದಟ್ ಮನಿ? ನಿಮಗೆ ಸರ್ಕಾರಿ ನೌಕರರ ಸಂಬಳ ಕೊಡೋಕೆ ಪ್ರತಿ ವರ್ಷನೂ ಗೌರ್ಮೆಂಟು ಎಷ್ಟು ಫೇಸ್ ಮಾಡ್ತಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಒಂದು ಟ್ರಾನ್ಸ್ಪೋರ್ಟ್ ಮೊನ್ನೆನೇ ಎಲ್ಲರೂ ಸ್ಟ್ರೈಕ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಬೇಕು ಅನ್ನೋಂಥದ್ದನ್ನು ಮಾಡಿದ್ದಾರೆ. ಇಷ್ಟರಲ್ಲಿ ಇನ್ನೊಂದು ಸ್ಟ್ರೈಕ್ ಬರ್ಬೋದು, ಇನ್ನೋ ಸಂಸ್ಥೆಯಿಂದ ಏನೋ ಆಗ್ಬೋದು. ನೀವು ಉಚಿತ ಅಂತ ನೀವು ಘೋಷಣೆ ಮಾಡಿದ್ರೆ ಈ ಸಂಬಳ ಕೊಡೋಕ್ಕೇ ಕಷ್ಟಪಡ್ತಿರೋ ಒಂದು ಟೈಮಲ್ಲಿ ನೀವು ಸಂಸ್ಥೆಯಲ್ಲಿ ನೀವು ಏನು ರೆವೆನ್ಯೂ ಇಲ್ಲದೇನೆ ಸಂಬಳ ಹೆಂಗೆ ಕೊಡ್ತೀರಾ ನೀವು? ದೆನ್ ಯು ಹ್ಯಾವ್ ಟು ಕ್ಲೋಸ್ ಡೌನ್, ಯು ವಿಲ್ ಹ್ಯಾವ್ ಟು ಕ್ಲೋಸ್ ಡೌನ್ ದಟ್ ಇನ್ಸ್ಟಿಟ್ಯೂಷನ್. ನಾಳೆ ದಿನ ಒಂದು ವರ್ಷಕ್ಕೆ KSRTC ಅನ್ನೋದು ಬಂದ್ ಆಗುತ್ತೆ, ಅವಾಗ ಎಲ್ಲಿಂದ ನೀವು ಉಚಿತವಾದ ಒಂದು ಇದನ್ನ ಕೊಡ್ತೀರಾ ಟ್ರಾವೆಲ್ನ? ಇಂಪ್ರಾಕ್ಟಿಕಲ್ ಅನ್ನುವಂತ ಒಂದು 2000 ಫ್ರೀ ಅಂತಾರೆ, 3000 ಫಾರ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಅಂತೀರ ಅಂದ್ರೆ 5000 ಅಲ್ಲಿಗೆ ಆಯ್ತು ಪರ್ ಮಂತ್ ಫಾರ್ ಹೌ ಮೆನಿ ಕ್ರೋರ್ಸ್ ಆಫ್ ಪೀಪಲ್? ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ನೀವು ಕೊಟ್ಟ ಮೇಲೆ ನಿಮಗೆ ಇನ್ನು ಏನು ಡೆವಲಪ್ಮೆಂಟ್? ಅವರೊಂದು ರೋಡ್ ಹಾಕೋಕ್ಕೆ ಇರಲ್ಲ, ಇದು ಏನು ಡೆವಲಪ್ ಮಾಡೋಕ್ಕೆ, ಒಂದು ರೈಲ್ವೇಸು, ರೋಡ್ಸು, ಬಸ್, ಏನು ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇರಬಾರ್ದು ಈ ಥರ ನೀವು ಮಾಡಿದ್ರೆ. ಸೊ ಇದು ಎಷ್ಟು ಸುಳ್ಳಿನ ಒಂದು ಆಶ್ವಾಸನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ಸಾಲ ಮಾಡಿ ನಮ್ಮ ಪಾಕಿಸ್ತಾನ ಶ್ರೀಲಂಕಾ ಆದಂಗೆ ನಮ್ಮ ರಾಜ್ಯನೂ ಆಗಬೇಕು, ಅದೊಂದೇ ಗತಿ ಇದನ್ನೇನಾದರೂ ಮುಂದುವರ್ಸ್ಕೊಂಡು ಹೋದರೆ. ಸೊ ಐ ಥಿಂಕ್ ಜನಕ್ಕೆ ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡಬೇಕು, ಮಾಧ್ಯಮದವರು ಮಾಡಬೇಕು. ಯಾಕೆಂದರೆ ಮಾಧ್ಯಮದವರು ಬರೀ TRPಗಳು ಅಂತ ನೋಡ್ಕೊಂಡು ಹೋದರೆ ಜನಕ್ಕೆ ನಾವು ಸಮಾಜಕ್ಕೆ ಅನ್ಯಾಯ ಮಾಡಿದವರೇ ಆಗ್ತೀವಿ. ಸರಿಯಾದ ಪಿಕ್ಚರ್ ಏನು ಅನ್ನೋದು ಅವ್ರಿಗೆ ತೋರಿಸ್ಬೇಕು ನಾವು ಜನಕ್ಕೆ. ಆಯ್ಕೆ ಆಮೇಲೆ ನಿಮ್ಮದು, ನಿಮ್ಗೆ ಇದು ಬೇಕಾ ಅದು ಬೇಕಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದು.
ಬಟ್ ಅಟ್ ಲೀಸ್ಟ್ ವಿ ಶುಡ್ ಪ್ರೆಸೆಂಟ್ ದ ಟ್ರೂತ್, ಇವ್ರಿಗೆ ಇದು ಸಿನಾರಿಯೋ ಅನ್ನೋದು ಗೊತ್ತಾಗ್ಬೇಕು. ಡೆಫಿನೆಟ್ಲಿ ಆ ನಿಟ್ಟಿನಲ್ಲಿ ಒಂದು ಸತ್ಯಾಸತ್ಯತೆ ಏನಿದೆ, ವಾಸ್ತವತೆ ಏನಿದೆ, ಟಿ ವಿ ವಿಕ್ರಮ ಸತತವಾಗಿ ಮಾಡ್ತಾನೆ ಬಂದಿದೆ. ನಿಜಕ್ಕೂ ಜಾಗೃತಿ ಮೂಡಿಸುವಂತಹ ಕೆಲಸ ಟಿ ವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.